ಹೊಸ ವರ್ಷದ ದಿನವೇ ಇಸ್ರೋ ವಿಜ್ಞಾನಿಗಳು ಮತ್ತೊಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಬ್ರಹ್ಮಾಂಡದ ನಿಗೂಢತೆಯನ್ನು ಬೇಯಿಸೋದಕ್ಕೆ ಹೊಸ ರಾಕೆಟ್ ಉಡಾವಣೆಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಏನಿದು ಇಸ್ರೋ ಕನಸಿನ ಯೋಜನೆ ಅನ್ನೋದನ್ನು ನಿಮಗೆ ವಿವರಿಸ್ತೀವಿ. ಹೊಸ ವರ್ಷದ ಮೊದಲ ದಿನವೇ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮಹತ್ತರ ಸಾಧನೆ ಮಾಡಿದೆ. ಕಪ್ಪು ಕುಳಿಗಳು ಹಾಗೂ ನ್ಯೂಟ್ರಾನ್ ಸ್ಟಾರ್ಗಳ ಬಗ್ಗೆ ಅಧ್ಯಯನ ನಡೆಸಲು ಎಕ್ಸ್ಪೋಸ್ಯಾಟ್ ಎಂಬ ಉಪಗ್ರಹವನ್ನು ಇಂದು ಬೆಳಗ್ಗೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಮೂಲಕ 2024 ರ ವರ್ಷವನ್ನು ನಮ್ಮ ಇಸ್ರೋ ವಿಜ್ಞಾನಿಗಳು ಭರ್ಜರಿಯಾಗಿ ಆರಂಭಿಸಿದ್ದಾರೆ. ಬೆಳಗ್ಗೆ 9:10ಕ್ಕೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಎಕ್ಸ್ಪೋಸ್ಯಾಟ್ ಉಡಾವಣೆ ಯಶಸ್ವಿಯಾಗ್ತಾ ಇದ್ದಂತೆ ವಿಜ್ಞಾನಿಗಳು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ದಾರೆ. ಬ್ರಹ್ಮಾಂಡದ ಕುರಿತು ಶತಮಾನಗಳಿಂದ ಇರುವ ನಿಗೂಢತೆಯನ್ನ ಭೇದಿಸಲು ಪ್ರಯತ್ನಿಸುವ ಹೊಸ ಯೋಜನೆಯೊಂದಿಗೆ ಇಸ್ರೋ ಮತ್ತೆ ಜಗತ್ತಿನ ಗಮನ ಸೆಳೆದಿದೆ. ಬಾಹ್ಯಾಕಾಶಕ್ಕೆ ಎಕ್ಸ್ಪೋಸ್ಯಾಟ್ ಎಂಬ ಉಪಗ್ರಹ ಇಸ್ರೋದಿಂದ ಉಡಾವಣೆಗೊಂಡಿದೆ. ಈ ರಾಕೆಟ್ ಅತ್ಯಾಧುನಿಕ ಖಗೋಳ ವೀಕ್ಷಣಾ ತಂತ್ರಜ್ಞಾನ ಒಳಗೊಂಡಿದ್ದು ಇದು ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ನಕ್ಷತ್ರಗಳ ಅಧ್ಯಯನಕ್ಕೆ ಮೀಸಲಿಡಲಾಗಿದೆ. ಎಕ್ಸರೇ ಪೋಟಾನ್ಗಳು ಮತ್ತು ಅವುಗಳ ಧ್ರುವೀಕರಣ ಬಳಸಿಕೊಂಡು ಸಮೀಪದಿಂದ ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ನಕ್ಷತ್ರಗಳ ಅಧ್ಯಯನ ಮಾಡಲು ಎಕ್ಸ್ಪೋಸ್ಯಾಟ್ ಸಹಾಯ ಮಾಡುತ್ತೆ. ನಕ್ಷತ್ರಗಳು ಮೃತಪಟ್ಟಾಗ ಅವುಗಳ ಗುರುತ್ವಾಕರ್ಷಣಾ ಶಕ್ತಿ ಮತ್ತು ಸಾಂದ್ರತೆಯ ಬಗ್ಗೆ ಹತ್ತಿರದಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಈ ಮೂಲಕ ಬ್ರಹ್ಮಾಂಡದ ಕುರಿತು ಶತಮಾನಗಳಿಂದ ಇರುವ ನಿಗೂಢತೆ ಭೇದಿಸುವ ಪ್ರಯತ್ನಕ್ಕೆ ನಮ್ಮ ಇಸ್ರೋ ವಿಜ್ಞಾನಿಗಳು ಮುಂದಾಗಿದ್ದಾರೆ. We are very happy. On the first of the year, a very successful mission happens. And it's a very unique mission because X-ray polarimetry has been one of the unique scientific capability that we have developed internally in building instruments. We want to create at least 100 scientists who can understand this aspect. And then create contribute to the knowledge of black holes to the world. ಭಾರತದ ಎಕ್ಸ್ಪೋಸ್ಯಾಟ್ ನ ವಿಶೇಷತೆಗಳೇನು ಅಂತ ನೋಡೋದಾದ್ರೆ ಎಕ್ಸ್ಪೋಸ್ಯಾಟ್ ಗೆ ಸುಮಾರು 250 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಇಸ್ರೋ. ಅಮೆರಿಕವು 2021 ಉಡಾವಣೆ ಮಾಡಿದ್ದ ಇಂಥದ್ದೇ ಯೋಜನೆಗೆ ಅಂದಾಜು 1563 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಅಲ್ಲದೆ ಅದು ಕೇವಲ 2 ವರ್ಷದ ಜೀವಿತಾವಧಿ ಹೊಂದಿತ್ತು. ಆದರೆ ಭಾರತ ಉಪಗ್ರಹವು 5 ವರ್ಷಕ್ಕೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸುವ ನಿರೀಕ್ಷೆ ಇದೆ. ಸ್ಟಾರ್ಟ್ಅಪ್ಸ್, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇಸ್ರೋ ಕೇಂದ್ರಗಳು ಅಭಿವೃದ್ಧಿಪಡಿಸಿರುವ ಇತರ 10 ಉಪಗ್ರಹಗಳನ್ನು ಪಿಎಸ್ಎಲ್ವಿ C-58 ಹೊತ್ತೊಯ್ದಿದೆ. ನಾಸಾದ ಬಳಿಕ ಕಪ್ಪು ಕುಳಿಗಳ ಅಧ್ಯಯನಕ್ಕೆ ಮುಂದಾದ 2ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗ್ತಿದೆ. ಇಸ್ರೋ ವಿಜ್ಞಾನಿಗಳ ಸಾಧನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ ಸೇರಿ ಹಲವರು ಅಭಿನಂದನೆ ಸಲ್ಲಿಸಿ ಶುಭಾಶಯ ಕೋರಿದ್ದಾರೆ. ಏನೇ ಆಗ್ಲಿ, ಚಂದ್ರಯಾನ-3 ಆದಿತ್ಯ L-1 ಯಶಸ್ಸಿನ ಬೆನ್ನಲ್ಲೇ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಬಳಿಕ ಕಪ್ಪು ಕುಳಿಗಳ ಅಧ್ಯಯನಕ್ಕೆ ಭಾರತ ಮುಂದಾಗಿರೋದು ಜಗತ್ತೇ ತಿರುಗಿ ನೋಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.